ಇದೀಗೆ ಮುಂದುವರಿತಾ ಹೋದರೆ ಸರ್ಕಾರ ಬೇರೆ ರೀತಿಯ ಆಲೋಚನೆ ಮಾಡಬೇಕಾಗತ್ತೆ ಅಂತ ಅನಿಸ್ತಾ ಇದೆ ಅಷ್ಟೇ. ಅವರು ಖಾಸಗಿ ವ್ಯವಹಾರಕ್ಕೆ ನಾವ್ಯಾಕೆ ಮಾತಾಡೋಣ ಅಂತ ನಾವ್ಯಾರು ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ ವಿಧಾನಸೌಧದ ಮುಂದೆಲ್ಲ ಗಲಾಟೆ ಆಗುತ್ತೆ, ಅದು ಇದು ಆಗುತ್ತೆ ಅನ್ನೋ ಸ್ವಲ್ಪ ಔಟು ಟೇಕ್ ಕೇರ್. ಅಲ್ಲ ಅಲ್ಲ, ನಾನು ಅದೇನು ಹೇಳಿದೆ, ಈಗ ಈವರೆಗೆ ನಾವು ಅದನ್ನು ಸೀರಿಯಸ್ ತಗೊಂಡಿರಲಿಲ್ಲ. ಇಲ್ಲಿ ಯಾವಾಗ ಗಲಾಟೆ ಶುರುವಾಗಿದೆ ಸ್ವಲ್ಪ ಮಟ್ಟಿಗೆ ನಾವು ಚೀಫ್ ಮಿನಿಸ್ಟರ್ ಎಲ್ಲ ಕೂತು ಮಾತಾಡ್ತೀವಿ. ಗೊತ್ತಿಲ್ಲ, ವೆರಿಫೈ ಮಾಡಬೇಕು ನಾವು ಹೋಗಿ ಈಗ ಅದೇನೇನು ಆಗಿದೆ ಅಂತ ಹೇಳಿ ನೋಡಿ, ಎಲ್ಲರೂ ಒಂದು ಕಡೆ ಶಿಸ್ತಿನ ಪಾಲನೆ ಆಗಂಗೆ ನೋಡ್ಕೋಬೇಕು. ಹೌದು, ಇದೆಲ್ಲ ಆಗಬಾರ್ದಾಗಿತ್ತು. ಅವರವರು ಅವರವ್ರ ಮಿತಿನ ತಿಳ್ಕೋಬೇಕಾಗಿತ್ತು, ಮತ್ತೆ ಅವ್ರ ಮನೆ ವ್ಯವಹಾರಗಳನ್ನ ಸಾರ್ವಜನಿಕವಾಗಿ ತರೋದಕ್ಕೆ ಮೊದಲೇ ಕನಿಷ್ಠ ನಾವ್ ಯಾವ್ಯಾವ ಸ್ಥಾನದಲ್ಲಿದ್ದೀವಿ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಂಥದ್ರ ಆಲೋಚನೆ ಮಾಡಬೇಕಾಗಿತ್ತು. ಇಲ್ಲ ಇಲ್ಲ ಇಲ್ಲ, ಅದು ಸಂಧಾನ ಅಂತ ಹೇಳಿ ಮಾಡಲಿಲ್ಲ. ಅವತ್ತು ಸನ್ಮಾನ್ಯ ಮಹೇಶ್ ಅವರು ವಿಷಯ ರೈಸ್ ಮಾಡಬೇಕು ಅಂತ ಹೇಳಿದಾಗ ನಾನು ಕೇಳಿದ್ರು, ನಾನು ರೈಸ್ ಮಾಡ್ತೀನಿ ಏನಪ್ಪ ಅಂದೆ. ಏನು ನಂದು ಎನ್ಕ್ರೋಚ್ಮೆಂಟ್ ಇದೆ ಅಂತಿದೆ, ಅದು ಈಗ ಎನ್ಕ್ರೋಚ್ಮೆಂಟ್ ಅಲ್ಲ ಅಂತ ಆಗ್ಬಿಟ್ಟಿದೆ. ಈ ಥರ ಈ ಡಿ ಸಿ ದವರು ನನಗೆ ಎನ್ಕ್ರೋಚ್ ಮಾಡಿದೆ ಅಂತ ನೋಟಿಸ್ ಕೊಟ್ಟಿದ್ರು, ಅದು ಕ್ಲಾರಿಫಿಕೇಶನ್ ಆಗಬೇಕು ನಮಗೆ ಅಂತ ಹೇಳಿದ್ರು. ನಿಮ್ಮ ಉದ್ದೇಶ ಏನು ಅಂದರೆ ಇಲ್ಲ ಸಿ ಅಷ್ಟು ಕಮ್ ಫಾರ್ ಎ ಕಾಂಪ್ರಮೈಸ್ ಅಂತ ಹೇಳಿದಾಗ ನಾನೇ ಕರೆಸಿ ಕೂತ್ಕೊಂಡು ಮಾತಾಡಿದ್ದೀನಿ. ಅದರಲ್ಲೇನಿಲ್ಲ, ಅವರು ರಿಗ್ರೆಟನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಇಲ್ಲ, ಅವತ್ತಿದ್ದ ಮಾಹಿತಿ ಪ್ರಕಾರ ನಾನು ಅದನ್ನು ಸರ್ವೆ ಮಾಡೋಕ್ಕೆ ಆದೇಶ ಮಾಡಿದ್ದು ನಿಜ. ಈಗಿಲ್ಲ ಅಂದಿದ್ದಾರೆ, ಇಟ್ ವಾಸ್ ಪ್ಯೂರ್ಲಿ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್, ಇಶ್ಯೂನ ಇಲ್ಲಿ ಕ್ಲೋಸ್ ಮಾಡೋಣ ಅಂದಿದ್ದು ಬಿಟ್ಟರೆ ಏನು ಸಂಧಾನ ಮಾಡುವಂಥ ಬೇರೆ ಯಾವ ವಿಷಯನೂ ನಮ್ಮ ಸಮಕ್ಷಮ ಚರ್ಚೆ ಆಗಿಲ್ಲ. ಇಷ್ಟಕ್ಕೆ ಮಾತ್ರ ಚರ್ಚೆ ಆಗಿದ್ದು ನಿಜ. ಮಾತಾಡೋದನ್ನೆಲ್ಲ ಸರ್ಕಾರ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗ ಸರ್ಕಾರದ ಗಮನಕ್ಕೆ ಬಂದಿದೆ, ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದೀನಿ. ಯು ವಿಲ್ ಟೇಕ್ ಆಕ್ಷನ್, ಅಪ್ರೋಪ್ರಿಯೇಟ್ ಆಕ್ಷನ್. ಮತ್ತೇನಾದ್ರು ಉಂಟಾ? ಸಂಧಾನ ನಾನು ಹೇಳಿದ್ನಲ್ಲ, ನಾನು ಅಸೆಂಬ್ಲಿಗೆ ಬಂದಾಗ ಅವ್ರು ರೈಸ್ ಮಾಡಕ್ ಕೊಟ್ಟಿದ್ರು, ಕೇಳಿದೆ. ಇಲ್ಲ, ಅವರು ಒಂದು ರಿಗ್ರೆಟ್ ಎಕ್ಸ್ಪ್ರೆಸ್ ಮಾಡಲಿ ನನಗೆ, ನಂದು ಈ ಥರ ಸರ್ವೆ ಮಾಡಿ ನನ್ನ ಡಿಫೇಮ್ ಮಾಡಿದ್ರು ಅಂದರು. ಸರಿ ಬನ್ನಿ ಅಂತ ನಾನೇ ಕರೆದು ಲಾಬಿನಲ್ಲಿ ಕುಂಡ್ರಿಸಿ ಏನಮ್ಮ ಅಂದ್ವಿ. ಇಲ್ಲ ಸರ್, ಈ ಥರ ನನಗೆ ಅವತ್ತು ಮಾಹಿತಿ ಕೊಟ್ಟ ಆಧಾರದಲ್ಲಿ ನಾನು ಆರ್ಡರ್ ಮಾಡಿದ್ದೆ, ನಾವು ಈಗ ಅದೇನು ಇಲ್ಲ ಅಂದಮೇಲೆ ಐ ರಿಗ್ರೆಟ್ ಅಂತ ಹೇಳಿರೋದು ನಿಜ. ಅಷ್ಟು ಬಿಟ್ಟರೆ ಅವ್ರು ಬೇರೆ ಯಾವುದೇ ಪರ್ಸನಲ್ ಅಥವಾ ಅವ್ರ ಮೇಲೆ ಇರೋ ಮೆತ್ತೆ ಮತ್ತೆ ಕಾರಣಗಳಿಗೆಲ್ಲ ನಾವು ಸಂಧಾನ ಮಾಡಿಲ್ಲ, ಮಹೇಶ್ಗೆ ಸೀಮಿತವಾಗಿ ಮಾಡಿದ್ವಿ. ಶಾಸಕರತ್ತಲ್ಲ ರೀ, ನಾನು ಹೌಸಲ್ಲಿ ಉತ್ತರ ಹೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ನಾನು ಇಂಟರ್ವ್ಯೂನ್ ಆಗಿದ್ದೀನಿ. ಅವ್ರು ಮಹೇಶ್ ಹುಡುಕೊಂಡು ಹೋಗಲಿಲ್ಲ, ಮಹೇಶ್ ಅವ್ರನ್ನ ಹುಡುಕೊಂಡು ಹೋಗಲಿಲ್ಲ. ನಾನೇ ಲಾಬಿ ಖರ್ಚು ಮಾತಾಡಿದ್ದೀನಿ, ನಾನೇ ಒಪ್ತಾ ಇದ್ದೀನಲ್ಲ. ನಾನು ಆಸ್ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೈರ್ಸ್ ಹೌಸ್ಗೆ ಹೇಳಬೇಕಾದಾಗ ಏನು ಮಾಹಿತಿ ತೊಗೊಂಡೊಂದು ಅಗತ್ಯ ಇತ್ತು ನನಗೆ. ಅದರ ಬದಲು ಇಬ್ಬರದ್ದು ಸಾಲ್ವಾಗುತ್ತೆ ಅಂದರೆ ಯಾಕೆ ಆಗಬಾರ್ದು ಅಸೆಂಬ್ಲಿ ಇವೆಲ್ಲ ಚರ್ಚೆ ಆಗೋದ್ರ ಬದಲು ಅಂತ ನಾನು ಮಾಡಿರೋದು ನಿಜ. ರೂಪಾ ಅವ್ರನ್ನ ಕೇಳಲ್ಲ, ಮಿನಿಸ್ಟರ್ಗಳೆಲ್ಲ ಆಕ್ಟ್ ಮಾಡೋದು ಅದನ್ನೇ ಮಾತಾಡ್ತೀರಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾ? ನಾವೇನಾದ್ರು ಹೇಳಕ್ಕೆ ಅಧಿಕಾರ ಇದೆಯಾ? ನೋಡ್ರಿ, ಈ ಥರ ಪ್ರಶ್ನೆಗಳು ಕೇಳಿ ನಾನು ಐ ಆಮ್ ಓನಿಂಗ್ ರೆಸ್ಪಾನ್ಸಿಬಿಲಿಟಿ. ಆ ಎಮ್ಮ ಹೋಗ್ಲಿಲ್ಲ, ರೈಸ್ ಆಗುತ್ತೆ ಅಂದಾಗ ನಾನು ಕರೆಸ್ದೆ, ನಾನು ಕೇಳಿದೆ ಏನು ನಡೆದಿದೆ ಏನು ನಡೆದಿಲ್ಲ ಆಗುತ್ತೆ. ಇದಕ್ಕೆಲ್ಲ ನಾವು ಅಸೆಂಬ್ಲಿ ನಿಂತ್ಕೊಂಡು ಉತ್ತರಗಳು ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದಾಗ ಸರ್ ಹೀಗಾಗಿತ್ತು, ನನಗಿದು ಮಾಹಿತಿ ಮೇಲೆ ನಾನು ಸರ್ವೆಗೆ ಆರ್ಡರ್ ಮಾಡಿದ್ದೆ. ಈ ಮಹೇಶ್ ಹೇಳ್ತಾ ಇದ್ದಾರೆ ಅದರ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಅದು ಗೋಮಾಳ ಆಗಲಿ ರಾಜಕಾಲುವೆ ಆಗಲಿ ಬರಲಿಲ್ಲ ಅಂತಾರೆ. ಸೊ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಸರ್, ನಾನು ಅವತ್ತು ಮಾಡಿದ್ದಕ್ಕೆ ಮಿಸ್ಟೇಕ್ ಆಗಿದ್ರೆ ನಾನು ಅದನ್ನು ನಾನು ವಾಪಸ್ ತಗೋತೀನಿ ಅಂತ ಅವ್ರು ಹೇಳಿ ತಪ್ಪ. ಅವರು ಅವತ್ತು ಡಿ ಸಿ ಇದ್ರಪ್ಪ, ಯಾರೋ ಮಾಹಿತಿ ಕೊಟ್ಟರು ಸರ್ವೆಗೆ ಆರ್ಡರ್ ಮಾಡಿರು, ಈ ಸರ್ವೆ ಆಗಿದೆ. ಅದಕ್ಕೆ ನಾನು ರಿಗ್ರೆಟ್ ಮಾಡ್ತೀನಿ ಮಹೇಶ್, ನಿಮ್ಗೆ ಇನ್ಕನ್ವೀನಿಯನ್ಸ್ ಆಗಿದೆ ಅನ್ನೋ ಮಾತನ್ನು ರಾಜಿ ಆಗೋದ್ರಲ್ಲಿ ಏನು ತಪ್ಪು? ಏನು ದೊಡ್ಡ ಸುಮ್ಮನೆ ಅಸೆಂಬ್ಲಿ ನಿಂತ್ಕೊಂಡಿದ್ದೆಲ್ಲ ಚರ್ಚೆ ಆಗೋದ್ರು ಬೇಡ ಅಂತ ನಾನು ಇಂಟರ್ವ್ಯೂನ್ ಅದು ಐ ಎಮ್ ಬಗೆಹರಿಸಂಗೆ ಅಂತ ಮಾಡಿದ್ವಿ. ಬಿಟ್ಟರೆ ಅವ್ರು ಹೇಳಿದಾಗ ಇ ಎಮ್ ಐ ಏನು ಅವ್ರ ಹತ್ರ ಹೋಗಿ ರಾಜಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲಪ್ಪ. ನಾನು ಕರೆಸಿದ್ಲ ಲಾಬಿಗೆ,
ನಾನೇನು ಅದರಲ್ಲಿ ತಪ್ಪು ಅಂದ್ಕೊಳಲ್ಲ, ಸಾಲವಾಗೋದಾದ್ರೆ ಸಾಲವಾಗ್ಲಿ ಅಂತ ಕರೆಸ್ತೀವಿ. ಎಲ್ಲದಕ್ಕೂ ವಿಧಾನಸಭೆಯಲ್ಲಿ ಹೇಳಕ್ಕಾಗತ್ತಾ? ರೈಟ್, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.